ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಮೂವತ್ತೊಂದು ಪಂಚಶತಮ ದಿನದಂದು ನಡೆದ ಪವಿತ್ರಾತ್ಮನ ಸ್ಥಾನವು ಸ್ಥಾನಿಕನಾದ ಯೋಹಾನನು ಯೇಸುವಿನಿಂದ ಮಾಡಲ್ಪಡಬೇಕಾದದ್ದು ಎಂದು ವಿವರಿಸುವವನಾಗಿ ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನೋ ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಮಾರ್ಕ ಒಂದನೇ ಅಧ್ಯಾಯ ಎಂಟನೇ ವಚನ ಎಂದಿದ್ದಾನೆ ಪೇತ್ರನು ಇದನ್ನು ದೃಢಪಡಿಸುವವನಾಗಿ ಕ್ರಿಸ್ತನು ತನ್ನ ಪವಿತ್ರ ಆತ್ಮನನ್ನು ಸುರಿಸಿದ್ದಾನೆ ಎಂದಿದ್ದಾನೆ ಆತನು ಮಾತ್ರವೇ ಈ ರೀತಿ ಮಾಡಬಲ್ಲನು ಯಾಕೆಂದರೆ ಆತನು ಈ ಲೋಕವನ್ನು ವಿಮೋಚಿಸಿದ್ದಾನೆ ಸಮಸ್ತರನ್ನು ತನ್ನ ಅಮೂಲ್ಯ ರಕ್ತದ ಬೆಲೆ ತೆತ್ತು ಕೊಂಡುಕೊಂಡಿದ್ದಾನೆ ಯಾರು ಆತನ ಮೂಲಕವಲ್ಲದೆ ದೇವರ ಬಳಿಗೆ ಬರಲಾರರು ಮತ್ತು ಏಕೆಂದರೆ ತಂದೆಯು ತೀರ್ಪು ಮಾಡುವುದಿಲ್ಲ ತೀರ್ಪು ಮಾಡುವ ಕಾರ್ಯವನ್ನು ತನ್ನ ಮಗನಿಗೆ ವಹಿಸಿಕೊಟ್ಟಿದ್ದಾನೆ ಯಾಕೆಂದರೆ ಮಗನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಾನೆ ಮತ್ತು ಆತನು ತಂದೆಯ ಪ್ರತಿನಿಧಿಯಾಗಿದ್ದು ತನ್ನ ಮೂಲಕವಾಗಿ ತಂದೆಯ ಬಳಿಗೆ ಬರುವವರನ್ನು ತಂದೆಯ ಪೂರ್ಣ ಸಾಂಗತ್ಯಕ್ಕೆ ಪರಿಚಯಿಸುವವನಾಗಿದ್ದಾನೆ ಪವಿತ್ರಾತ್ಮನ ಮೂಲಕ ಸಭೆಗೆ ಉಂಟಾದ ಈ ಸ್ಥಾನವು ಒಂದು ಸಾಕ್ಷ್ಯವಾಗಿ ಅಗತ್ಯವಾಗಿತ್ತೆಂದು ನಾವೀಗಾಗಲೇ ನೋಡಿದ್ದೇವೆ ಅದೇ ರೀತಿಯಲ್ಲಿ ಕರ್ತನಾದ ಏಸುವಿನ ದೀಕ್ಷಾಸ್ಥಾನವನ್ನು ಕಣ್ಣಾರೆ ಕಂಡು ಸಾಕ್ಷಿ ನೀಡಬೇಕಾಗುತ್ತದೆ ರಭಸದಿಂದ ಬಂದ ಬಿರುಗಾಳಿಯು ಅವರು ಕೂತಿದ್ದ ಮನೆಯನ್ನು ಆವರಿಸಿಕೊಂಡು ಹುರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂರನೇ ವಚನ ಬಹುಶಃ ಅಲ್ಲಿದ್ದವರು ಕರ್ತನ ವಿಶೇಷ ಪ್ರತಿನಿಧಿಗಳು ಆತನ ವಾಕ್ತರರು ಎಂದು ಮಾನ್ಯತೆ ಪಡೆದ ಹನ್ನೊಂದು ಮಂದಿ ಅಪೋಸ್ತಲರು ಮಾತ್ರವೇ ಇವುಗಳೆಲ್ಲವೂ ಪವಿತ್ರಾತ್ಮವರಾಗದೆ ಕೇವಲ ಅವರ ವಿವೇಕಕ್ಕೆ ಮಾತ್ರವೇ ಅದೃಶ್ಯ ರೂಪದಲ್ಲಿ ಉಂಟಾದ ಪ್ರಕಟಣೆಯಾಗಿತ್ತು ಶಾಂತಿಯ ಮತ್ತು ಪರಿಶುದ್ಧತೆಯ ಲಾಂಛನವಾದ ಪಾರಿವಾಳವು ಯೇಸುವಿನಲ್ಲಿ ದೇವರ ಪ್ರೀತಿಯ ಆತ್ಮನನ್ನು ಸೂಕ್ತವಾಗಿ ಪ್ರಕಟಿಸುವುದಾಗಿತ್ತು ಉರಿಯಂತಿದ್ದ ನಾಲಿಗೆಗಳು ಪವಿತ್ರಾತ್ಮನ ಅಡಿಯಲ್ಲಿ ಅಪೋಸ್ತಲರ ನಿಯೋಗವನ್ನು ಮತ್ತು ಸಾಕ್ಷ್ಯವನ್ನು ಸೂಕ್ತ ರೀತಿಯಲ್ಲಿ ಪ್ರತಿನಿಧಿಸುವುದಾಗಿತ್ತು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆರಡನೇ ವಚನ ಹಾಗೂ ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಹದಿನೈದನೇ ವಚನ ಥರ್ಡ್ ಒನ್ ದೇವರ ಕಡೆಗೆ ಪರಿವರ್ತನಾದ ಪ್ರಪ್ರಥಮ ಅನ್ಯ ಜನವಾಗಿದ್ದ ಕೋರ್ನೇಲನ ಅಂಗೀಕಾರ ಸಮಯದಲ್ಲಿ ದೇವರ ಶಕ್ತಿಯ ವಿಶೇಷವಾದ ಪ್ರಕಟಣೆಯೊಂದು ಅಗತ್ಯವಾಗಿತ್ತು ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಓದಿರಿ ಯಾಕೆಂದರೆ ಅಲ್ಲಿಯವರೆಗೆ ಅನ್ಯ ಜನರು ಯಹೂದ್ದರಿಂದ ಬಹಿಷ್ಕಾರ್ಸ ಬಹಿಷ್ಕಾರಿಸಲ್ಪಟ್ಟಿದ್ದರು ಮತ್ತು ಆ ಜನರು ದೇವರ ದಾಸರಾಗಲು ಯೋಗ್ಯರಾಗಿರಲಿಲ್ಲ ಎಂಬ ಭಾವನೆ ಯಹುದ್ಯರಲ್ಲಿತ್ತು ಇದರ ಪರಿಣಾಮವಾಗಿ ಯಹುದ್ಯ ವಿಶ್ವಾಸಿಗಳಿಗೆ ಯಾರಾದರೂ ಅವರುಗಳು ಸಹ ಈ ಕೃಪೆಗೆ ಪಾತ್ರರಾದರೆಂದು ಪ್ರಕಟಿಸುವವರೆಗೆ ಈ ಅನ್ಯ ಜನರು ದೇವರ ಮಕ್ಕಳೆಂಬ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುತ್ತಾರೆಂದು ಕಂಡುಬಂದಿರಲಿಲ್ಲ ಯಹುದ್ಯರ ಎಪ್ಪತ್ತು ವಾರಗಳ ಕೃಪಾಕಾಲದ ಅಂತ್ಯದವರೆಗೆ ಅಂದರೆ ಪಂಚಶತಮ ದಿನದಿಂದ ಮೂರುವರೆ ವರ್ಷಗಳ ಕಾಲದವರೆಗೆ ಅನ್ಯ ಜನರನ್ನು ಅಂಗೀಕರಿಸುವುದು ದೇವರ ಯೋಜನೆಯಾಗಿರಲಿಲ್ಲ ಎಂಬುದನ್ನು ನಾವೀಗಾಗಲೇ ನೋಡಿದ್ದೇವೆ ಆದುದರಿಂದ ಅನ್ಯ ಜನರಿಂದ ಪರಿವರ್ತನೆ ಹೊಂದಿದವರು ಸರಿ ಸರಿಸಮಾನವಾಗಿ ಜೊತೆ ಬಾಧ್ಯಸ್ಥರಾಗುತ್ತಾರೆಂಬ ಸತ್ಯದ ಸೂಚನೆಯು ಪಂಚಶತಮ ದಿನದ ಪವಿತ್ರಾತ್ಮನ ದೀಕ್ಷಾಸ್ಥಾನದಲ್ಲಿ ಕಂಡುಬರುವುದಿಲ್ಲ ಅಪೋಸ್ತರರಲ್ಲಿಯೂ ಇತರ ಯಹುದರಲ್ಲಿಯೂ ಆಳವಾಗಿ ತಳ ಊರಿದ್ದ ಅಸೂಯೆಯ ದೃಷ್ಟಿಯಿಂದ ಪಂಚಶತಮ ದಿನದಲ್ಲಿ ತೋರಿ ಬಂದಂತಹ ಮತ್ತೊಂದು ಪ್ರಕಟಣೆಯು ಅಪೋಸ್ತರರ ತಿಳುವಳಿಕೆಗೆ ತೋರಿಬರುವುದು ಬಹಳ ಸಮಂಜಸವಾಗಿತ್ತು ಕೊರ್ನೇಲನ ಮೇಲೆಯೂ ಉರಿಯಂತಿದ್ದ ನಾಲಿಗೆಯೊಂದು ಬಂತು ಕುಳಿ ಕುಳಿತಿತು ಎಂದು ಊಹಿಸಬೇಕಾಗಿಲ್ಲ ಆತನು ಬಹುಶಃ ಪಂಚಶತಮ ದಿನದಂದು ಯಹುದ್ದ ಪರಿವರ್ತಿತರ ಮೇಲೆ ಇಳಿದು ಬಂದು ವರಗಳಿಗೆ ಸಮಾನವಾಗಿ ಕೆಲವೊಂದು ವರಗಳನ್ನು ಮಾತ್ರವೇ ಪಡೆದನು ಅನ್ಯ ಜನರು ಸಹ ಕರ್ತನಿಂದ ಅಂಗೀಕರಿಸಲ್ಪಟ್ಟರು ಎಂಬುದನ್ನು ನಾವು ತಿಳಿಕೊಳ್ಳುವುದಾದರೂ ಹೇಗೆ ಆತ್ಮನ ಸ್ಥಾನ ಮತ್ತು ಪಂಚಶತಮ ದಿನದ ಆಶೀರ್ವಾದಗಳು ಕೇವಲ ಅಬ್ರಾಹಮನ ಸ್ವಾಭಾವಿಕ ಸಂತಾನದವರಾದ ವಿಶ್ವಾಸಿಗಳ ಮೇಲೆ ಮಾತ್ರವೇ ಬರುವುದಾದರೆ ಇದು ನಮ್ಮನ್ನು ಸ್ವಾಭಾವಿಕವಾದ ಸಂತಾನದಲ್ಲಿ ಅನ್ಯ ಜನರಾದ ದೇವರ ಮಕ್ಕಳ ನೆಲೆಯ ಬಗ್ಗೆ ಸುವಾರ್ಥ ಕಾಲದವರೆಗೂ ಅನುಮಾನದಲ್ಲಿ ಸಿಲುಕಿಸುತ್ತಿತ್ತು ಆದರೆ ಕೊರ್ನೆಲನುಂಟಾದ ಪವಿತ್ರಾತ್ಮನ ಸ್ಥಾನದ ಮೂಲಕ ಕರ್ತನು ಇನ್ನು ಮುಂದೆ ಯಹುದ್ಯರಿಗೂ ಜನರಿಗೂ ಬಂಧಿತರಿಗೂ ಮುಕ್ತರಾದವರಿಗೂ ಗಂಡಸರಿಗೂ ಹೆಂಗಸರಿಗೂ ಆತನೊಂದಿಗೆ ಕ್ರಿಸ್ತನಲ್ಲಿ ಅಂಗೀಕಾರದ ಬಗ್ಗೆ ಯಾವುದೇ ಭೇದವಿರುವುದಿಲ್ಲ ಎಂಬುದನ್ನು ಪೂರ್ಣವಾಗಿ ಪ್ರಕಟಿಸುತ್ತಾನೆ ಆ ನೀತಿಯವರಾದರೂ ಯಾರು ತಮಗೆ ತಾವೇ ಅಂಗೀಕಾರರಲ್ಲ ಆದ್ದರಿಂದ ದೇವರ ಪ್ರಿಯ ಕುಮಾರನ ಮೂಲಕ ಬರುವವರು ಮಾತ್ರವೇ ಅಂಗೀಕಾರರು ಒಂದನೇ ಅಂತ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್